ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಯ್ ಅವರಿ ಒಂದು ಸೀಮಾ ಮಿನಿಟ್ಗೆ ಸ್ವಾಗತ ದೀಪಾವಳಿ ಹಬ್ಬ ಭಾರತ ದೇಶದಲ್ಲಿ ನಡೀತಕ್ಕಂಥ ಅತಿ ದೊಡ್ಡ ಹಬ್ಬಗಳಲ್ಲಿ ದೀಪಾವಳಿ ಹಬ್ಬ ಕೂಡ ಒಂದಾಗೈತಿ ದೀಪಾವಳಿ ಹಬ್ಬದ ಹಿನ್ನೆಲೆ ಮತ್ತು ದೀಪಾವಳಿ ಹಬ್ಬ ಹೇಗೆ ಹುಟ್ಟುವಂತು ಈ ದೀಪಾವಳಿ ಹಬ್ಬದ ವಿಶೇಷತೆ ಏನು ಎಂಬುದರ ಬಗ್ಗೆ ಈ ದೀಪಾವಳಿ ಹಬ್ಬನ ಕೇವಲ ಹಿಂದೂಗಳು ಅಷ್ಟೇ ಆಚರಣೆ ಮಾಡ್ತಾರೆ ಅಥವಾ ಬೇರೆ ಧರ್ಮದವರು ಆಚರಣೆ ಮಾಡ್ತಾರೆ ಎಂಬುದರ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತೀನಿ ಇದಕ್ಕಿಂತ ಮೊದಲು ಸೀಮಬೆ ಮಿನಿಟ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಗೈಸ್ ದೀಪಾವಳಿ ಆಚರಣೆ ಶುರುವಾಗಿದ್ದು ಪೌರಾಣಿಕ ಸಾಂಪ್ರದಾಯಿಕ ಪ್ರಕಾರ ರಾಮನು ವನವಾಸವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂದಿರುಗಿದ ದಿನವನ್ನು ದೀಪಾವಳಿಯ ಆಚರಣೆಗೆ ಬಂದ ನಂಬಿಕೆ ಐತಿ ಮತ್ತು ಈ ದಿನದಂದು ವ್ಯಾಪಾರಿಗಳು ಮತ್ತು ಉದ್ಯಮಿಗಳು ಅಮಾವಾಸ್ಯೆಯ ದಿನ ಕತ್ತಲದಂದು ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರ ಮೂಲಕ ಈ ದಿನವನ್ನು ಒಳ್ಳೆಯ ಒಂದು ಲಾಭ ಮತ್ತು ಹೊಸ ವರ್ಷ ಅಂತ ತಿಳಿದುಕೊಂಡು ಪೂಜೆಯನ್ನು ಮಾಡ್ತಾರ ಈ ದೀಪಾವಳಿಯ ವಿಶೇಷತೆ ಮತ್ತು ಮಹತ್ವ ಅಂತ ಹೇಳಿದಾಗ ದೀಪ ಅಂತಕ್ಕಂಥ ಪದದಿಂದ ಬೆಳಕು ಜ್ಞಾನ ಅಂತೂ ಹೇಳಬಹುದು ದೀಪಾವಳಿ ಅನ್ನೋದು ಸುಳ್ಳಿನ ವಿರುದ್ಧ ಸತ್ಯದ ಗೆಲುವು ಅನ್ಯಾಯದ ವಿರುದ್ಧ ನ್ಯಾಯದ ಗೆಲುವು ದುಷ್ಟರ ವಿರುದ್ಧ ಒಳ್ಳೆಯರ ಗೆಲುವು ಅಂಧಕಾರದ ವಿರುದ್ಧ ಬೆಳಕಿನ ಗೆಲುವು ಅಜ್ಞಾನದ ವಿರುದ್ಧ ಜ್ಞಾನದ ಗೆಲುವು ಅಂತ ಹೇಳ್ಬೋದು ದೀಪಾವಳಿಯನ್ನು ವಾಸ್ತವವಾಗಿ ಐದು ದಿನಗಳವರೆಗೆ ಆಚರಣೆಯನ್ನು ಮಾಡ್ತೀವಿ ಮೊದಲನೇದಾಗಿ ಧನತ್ರಯೋದಶಿ ಧನತ್ರಯೋದಶಿ ಅಂದ್ರೆ ನೀರು ತುಂಬುವ ಹಬ್ಬ ಅಂತ ಹೇಳ್ಬೋದು ಅಂದರೆ ಮನೆಯಲ್ಲಿರ್ತಕ್ಕಂಥ ಕಸ ಕಡ್ಡಿ ಮತ್ತು ಹೊಲಸನ್ನು ಸ್ವಚ್ಛಗೂಡಿಸಿ ಮನೆಯಲ್ಲಿ ಸ್ವಚ್ಛವಾದ ನೀರನ್ನು ತುಂಬಿ ನಾಳೆ ದಿನಕ್ಕೆ ದೀಪಾವಳಿಯ ನಾಳೆ ದಿನದ ಒಂದು ಹಬ್ಬಕ್ಕೆ ನಾವು ತಯಾರಿಯನ್ನು ಮಾಡ್ಕೋತೀವಲ್ಲ ಇದನ್ನು ಧನತ್ರಯೋದಶಿ ಅಂತ ಕರಿತೀವಿ ಎರಡನೇದಾಗಿ ನರಕ ಚತುರ್ದಶಿ ಅಂದ್ರೆ ನರಕಾಸುರರನ್ನು ಸತ್ಯಭಾಮಿಯೊಂದಿಗೆ ಶ್ರೀಕೃಷ್ಣನು ಹೋಗಿ ಸಂಹಾರ ಮಾಡಿದ ಹದಿನಾರು ಸಾವಿರ ಸ್ತ್ರೀಯರನ್ನು ಬಿಡುಗಡೆ ಮಾಡಿ ಸಮಾಜದಲ್ಲಿ ಅವರಿಗೆ ಒಂದು ಕೆಟ್ಟ ಅಭಿಪ್ರಾಯನ ಬಂದಾಗ ಅವರಿಗೆ ಪತಿಯ ಒಂದು ಇದು ಸ್ಥಾನವನ್ನು ಕೊಟ್ಟು ಸಮಾಜದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸ್ತಾನ ಈ ದಿನವನ್ನು ಶ್ರೀಕೃಷ್ಣ ಪೂಜೆಯ ದಿನ ನರಕ ಚತುರ್ದಶಿ ಅಂತ ಕರೀತಾರ ಮೂರನೇದಾಗಿ ಅಮಾವಾಸ್ಯೆ ಅಮಾವಾಸ್ಯೆ ದಿನದಂದು ಲಕ್ಷ್ಮೀ ಪೂಜೆಯನ್ನು ನಾವು ಮಾಡ್ತೀವಿ ಮತ್ತು ವ್ಯಾಪಾರಿಗಳು ಅಮಾವಾಸ್ಯ ಕತ್ತಲ ದಿನದಂದು ಪೂಜೆಯನ್ನು ಮಾಡೋದ ಅವರಿಗೆ ಈ ದಿನದಂದು ಅವ್ರಿಗೆ ಹೊಸ ವರ್ಷ ಅವರು ಹೊಸ ಬಟ್ಟೆಗಳನ್ನು ತೊಟ್ಟು ವ್ಯಾಪಾರದಲ್ಲಿ ಒಳ್ಳೆಯ ಒಳ್ಳೆಯ ಉದ್ಯೋಗ ಮತ್ತು ಲಾ ಲಾಭ ಆಗಲಿ ಅಂತೇಳಿ ಈ ದಿನದಂದು ಅವ್ರು ಏನು ಮಾಡ್ತಾರೆ ಪೂಜೆಯನ್ನು ಮಾಡ್ತಾರೆ ಉತ್ತರ ಭಾರತದಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ ಇನ್ನು ಪಶ್ಚಿಮ ಬಂಗಾಳ ಈ ಕಡೆ ಎಲ್ಲ ಕಾಳಿ ಮಾತೆಯ ಪೂಜೆಗಳನ್ನು ಈ ದಿನವನ್ನು ಅಮಾವಾಸ್ಯೆ ದಿನ ಅಂತೇಳಿ ಕರಿತೀವಿ ನಾಲ್ಕನೇ ಬಂದುಬಿಟ್ಟು ಬಲಿಪಾಡ್ಯಮಿ ದಿನ ಬಲೀಂದ್ರ ಚಕ್ರವರ್ತಿ ರಾಕ್ಷಸರ ರಾಜ್ಯವಾಗಿದ್ದ ರಾಕ್ಷಸರು ಎಲ್ಲ ಲೋಕಗಳನ್ನು ವಶಪಡಿಸಿಕೊಂಡು ಈ ಲೋಕದಲ್ಲಿ ಇರ್ತಕ್ಕಂಥ ಮನುಷ್ಯ ಪ್ರಾಣಿ ಪಕ್ಷಿಗಳನ್ನು ಸಾಕಷ್ಟು ತೊಂದರೆಯನ್ನು ಕೊಡ್ತಿರ್ತ ಕೊಡ್ತಿರ್ತಾರೆ ಅವಾಗ ಬಲೀಂದ್ರ ಚಕ್ರವರ್ತಿಯು ಪುಟ್ಟ ವಾಮನಾಗಿ ಬಂದು ಈ ಲೋಕಗಳನ್ನು ಬಿಡಿಸಿಕೊಡ್ತಾನೆ ಇದರಿಂದ ಪ್ರಾಣಿ ಮತ್ತು ಮನುಷ್ಯ ಮತ್ತು ಪಕ್ಷಿಗಳಿಗೆ ಪ್ರಾಣಿ ಪಕ್ಷಿ ಮನುಷ್ಯರಿಗೆ ಸಂತೋಷವನ್ನು ನೀಡ್ತೈತಿ ಈ ದಿನದಂದು ವಾಮನ ಒಂದು ಪೂಜೆ ಮಾಡೋದ್ರಿಂದ ಈ ವಾಸ್ತವಿಕ ವಾಸ್ತವವಾಗಿ ಜನರಿಗೆ ಒಳ್ಳೆಯದನ್ನಾಗ್ತಂಥ ಒಂದು ನಂಬಿಕೆ ಐತಿ ಐದು ದಿನ ಬಂದುಬಿಟ್ಟು ಯಮ ತೃತೀಯ ಅಂದರೆ ಈ ದಿನವನ್ನು ಯಮುನಾ ಮತ್ತು ಯಮ ಎಂಬ ಸೋದರ ಸೋದರಿಯರು ಒಟ್ಟಿಗೆ ಭೋಜನ ಊಟವನ್ನು ಮಾಡಿ ಪರಸ್ಪರ ತಮ್ಮಲ್ಲಿರ್ತಕ್ಕ ಕಾಣಿಕೆಗಳನ್ನು ಹಂಚಿಕೊಳ್ತಾರೆ ದಿನವನ್ನು ವಾಸ್ತವವಾಗಿ ಸೋದರ ಸೋದರಿಯರು ಒಟ್ಟಿಗೆ ಭೋಜನವನ್ನು ಮಾಡಿ ಪರಸ್ಪರ ಕಾಣಿಕೆಯನ್ನು ಹಂಚಿಕೊಳ್ಳೋದ್ರಿಂದ ಇವರ ಶಕ್ತಿಯನ್ನು ದೊರೆತೆ ಎಂಬುದು ಒಂದು ನಂಬಿಕೆ ಐತಿ ಭಾರತದ ದೊಡ್ಡ ಹಬ್ಬಗಳಲ್ಲಿ ದೀಪಾವಳಿ ಹಬ್ಬ ಕೂಡ ಒಂದು ಇದನ್ನು ಕೇವಲ ಹಿಂದೂಗಳಲ್ಲದೆ ಸಿಖರ್ ಕೂಡ ಇದೀ ದೀಪಾವಳಿಯನ್ನ ಆಚರಣೆ ಮಾಡ್ತಾರ ಇದು ಆಲ್ ಜೈನರು ಕೂಡ ದೀಪಾವಳಿಯನ್ನ ಆಚರಣೆ ಮಾಡ್ತಾರ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸೀಮಾಂಬಿ ಮಿನಿಟ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ ಜೈ ಹಿಂದ್ ನಮಸ್ಕಾರ